ಇವತ್ತು ನಾನು ಹೆಸರು ಕಾಳು ಪಲ್ಯ ಮಾಡ್ತೀನಿ. ಹೇಗೆ ಮಾಡ್ತೀನಿ ಏನು ನೋಡಿ. ಹೆಸರು ಕಾಳು ಪಲ್ಯ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತು ನೋಡಿ ನೈಟ್, ಅದು ನೈಟು ಚಪಾತಿಗೆ ಒಂದು ಪಲ್ಯ ಮಾಡಬೇಕಿತ್ತು. ಯಾವ್ದು ಮಾಡೋಣ? ಹೋ, ಹೆಸರು ಕಾಳು ಪಲ್ಯ ಮಾಡೋಣ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತೇಳಿ ನಾನು ಈ ಪಲ್ಯನ ಮಾಡ್ತಾಯಿದ್ದೀನಿ. ಮಾಡ್ತಾ ಹಾಗೆ ನಮ್ಮ ಸ್ನೇಹಿತರಿಗೂ ತೋರಿಸೋಣ ಹೇಗಿರುತ್ತೇನೋ. ಬಹಳ ರುಚಿಯಾಗಿರುತ್ತೆ, ಆರೋಗ್ಯಕರ, ದೇಹಕ್ಕೂ ತಂಪು. ಹಾಗಾಗಿ ಸರಿ, ಈ ಪಲ್ಯನ ಹೆಸರು ಕಾಳು ನೆನೆಸಿಟ್ಟಿರ್ತೀನಿ. ನಾನು ಸಾಮಾನ್ಯವಾಗಿ ಕಾಳುಗಳನ್ನೆಲ್ಲ ನೆನೆಸಿ ಇಟ್ಕೊಂಡಿರ್ತೀನಿ, ದಿಢೀರನೆ ಯಾವ್ದು ಬೇಕಾದರೂ ನಾನು ಮಾಡೋಕ್ಕೆ ಸುಲಭ ಆಗುತ್ತೆ ಸ್ನೇಹಿತರೆ. ಏನಿಲ್ಲ ನೋಡಿ, ಇವಾಗ ನಾನು ಒಗ್ಗರಣೆಗಿಟ್ಟಿದ್ದೀನಿ ಪಾತ್ರೆ, ಅದಕ್ಕೆ 2 ಟೀಸ್ಪೂನು ಎಣ್ಣೆ ಹಾಕಿದ್ದೀನಿ. ಅದಾದ ನಂತರ ನಾನು 1/2 ಟೀಸ್ಪೂನ್ ಸಾಕು ಸಾಸಿವೆ ಹಾಕಿದ್ದೀನಿ. ಇವಾಗ ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಒಂದು ಅರ್ಧ ಆದರೂ ಹಾಕ್ಕೋಬೋದು, ಒಂದಾದರೂ ಹಾಕ್ಕೋಬೋದು, ಅರ್ಧ ಈರುಳ್ಳಿ ಆದರೆ ಸಾಕು ಅನಿಸುತ್ತೆ. ಕರಿಬೇವು, ಒಗ್ಗರಣೆಗೆ ಕರಿಬೇವು ಇಲ್ಲದ್ದು ಚಂದನೇ ಅಲ್ಲ ಅಲ್ವಾ, ಅದು ಪರಿಮಳನೇ ಒಂದು ರೀತಿ ಇದೆ. ಇವಾಗಲೇ ನಾನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. ಇಷ್ಟು ಮಟ್ಟಿಗೆ ಒಗ್ಗರಣೆ ಬೆಂದರೆ ಸಾಕು ಸ್ನೇಹಿತರೆ. ನಾನಿವಾಗ ನೆನೆಸಿರುವಂತಹ ಹೆಸರು ಕಾಳನ್ನು ಹಾಕ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ, ದಯವಿಟ್ಟು ಒಮ್ಮೆ ಮಾಡಿ ನೋಡಿ. ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಬೆಂದಿದೆ, ತುಂಬ ಟೈಮ್ ತಗೊಳ್ಳೋದೇ ಇಲ್ಲ ಸ್ನೇಹಿತರೆ, ಬೇಗ ಬೇಗನೆ ಮಾಡಬಹುದು, ಬಹಳ ಬೇಗನೆ ಆಗ್ಬಿಡುತ್ತೆ. ಇವಾಗ ನಾನು ಕಾಯಿತುರಿ ಮತ್ತು ಕೊತ್ತಂಬರಿನ ಹಾಕಿ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ. ಹೇಗಿದ್ದರೂ ನೈಟು ಎಲ್ಲರೂ ಒಂದು ಚಪಾತಿ ಮೇಲೆ ಯಾರೂ ತಿನ್ನಲ್ಲ, ಸ್ವಲ್ಪ ಹೆಸರು ಕಾಳು ಪಲ್ಯವನ್ನು ಮಾಡಿದ್ರೆ ನಿಜಕ್ಕೂ ಒಳ್ಳೆ ಊಟ ಆಗ್ಬಿಡುತ್ತೆ ನೈಟು. ನನ್ನ ಹೆಸರು ಕಾಳು ಪಲ್ಯ ರೆಡಿಯಾಗಿದೆ. ಇವಾಗ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕುಕ್ಕರ್ ಮುಚ್ಚಳ ಮುಚ್ಚಿಬಿಡ್ತೀನಿ. 1-2 ವಿಸಿಲ್ ಕೂಗಿದ್ರೆ ಸಾಕು ಸ್ನೇಹಿತರೆ, ಅತಿಯಾಗಿ ಮೆತ್ತಗಾಗ್ಬಿಟ್ರೂ ಚೆನ್ನಾಗಿರಲ್ಲ. ಚಪಾತಿ, ದೋಸೆ, ಇಡ್ಲಿ ನೀವು ಯಾವ ರೀತಿ ತಿಂದರೂ ಇದು ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕರ. ಹಾಗಾಗಿ ನಾನು ಆವಾಗವಾಗ ಈ ಹೆಸರು ಕಾಳು ಪಲ್ಯನ ಮಾಡ್ತಾ ಇರ್ತೀನಿ, ತುಂಬ ಚೆನ್ನಾಗಿರುತ್ತೆ. ಹೀಗೆ ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲ್ನ ಹೆಚ್ಚು ನೋಡಿ, ಲೈಕು, ಶೇರು, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ನೋಡಿ, 1-2 ವಿಸಿಲ್ ಕೂಗಿದ್ದಕ್ಕೆ ಇಷ್ಟು ಮಟ್ಟಿಗೆ ಬೆಂದಿದೆ ಸ್ನೇಹಿತರೆ, ಇಷ್ಟು ಸಾಕು. ಸ್ವಲ್ಪ ಏನಾದರೂ ನೀರಿತ್ತು ಅಂದರೆ ಇನ್ನೊಂದು ಸ್ವಲ್ಪ ನೀವು ಹುರಿ ಕೊಟ್ಟು ಸ್ವಲ್ಪ ಕುದಿಸ್ಕೊಳ್ಳಿ, ಸರಿ ಹೋಗ್ಬಿಡುತ್ತೆ, ಹದ ಸರಿ ಹೋಗುತ್ತೆ. ಅದು ತಣ್ಣಗಾಗಿದ್ರೆ ಗಟ್ಟಿಯಾಗುತ್ತೆ. ರುಚಿಕರವಾದಂತಹ ಹೆಸರು ಕಾಳು ಪಲ್ಯ ಸ್ನೇಹಿತರೆ, ಆರೋಗ್ಯಕರವಾದದ್ದು, ಯಾಕೆ ನಾವು ಮಾಡ್ಕೊಂಡು ತಿನ್ನಬಾರ್ದು? ತುಂಬ ಈಸಿಯಾಗಿ ಮಾಡ್ಕೋಬಹುದು. ಹೆಸರು ಕಾಳನ್ನು ನೆನೆಸ್ಕೊಂಬಿಡಿ, ಯಾವಾಗಲೂ ಒಂದು ಕಾಳನ್ನು ನೆನೆಸಿಟ್ಕೊ. ಮತ್ತು ರೋಲ್ಸ್, ಇವಾಗೆಲ್ಲ ರೋಲ್ಸು, ನಮ್ಮದು ಹಳೆ ಕಾಲದ ರೋಲ್ಸ್ ನೋಡಿ, ಹೇಗೆ ಚಪಾತಿಗೆ ಸಕ್ಕರೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಈ ರೀತಿ ನಾವು ರೋಲ್ಸ್ ಜೊತೆಯಲ್ಲಿ ಹೆಸರು ಕಾಳು ಪಲ್ಯ ಚಪಾತಿನ ಸವಿದ್ವಿ. ತುಂಬ ರುಚಿಯಾಗಿತ್ತು, ತುಂಬ ಖುಷಿಯಾಯಿತು ಸ್ನೇಹಿತರೆ. ಹೀಗೆ ನಮ್ಮ ಚಾನಲ್ನ ಹೆಚ್ಚೆಚ್ಚು ನೋಡಿ, ಸಪೋರ್ಟ್ ಮಾಡಿ. ನಾನು ರೋಲ್ಸ್ ಹೇಗಿತ್ತು, ನಿಮ್ಮನೇಲಿ ಈ ರೀತಿ ಚಿಕ್ಕದ್ರಲ್ಲಿ ರೋಲ್ಸ್ ಮಾಡ್ಕೊಂಡು ತಿಂತಾಯಿದ್ರಾ? ಇವಾಗಿನ ರೋಲ್ಸೇ ಬೇರೆ ಥರ, ನಮ್ಮ ರೋಲ್ಸು ಆಗಿನ ಕಾಲದ ರೋಲ್ಸು ನೋಡಿರಿ ಹೇಗಿರುತ್ತೆ. ಈ ರೀತಿ ಅಮ್ಮ ಚಪಾತಿ ತುಪ್ಪ ಸುತ್ತಿಬಿಟ್ಟು ನಮ್ಗೆ ಕೊಡ್ತಾಯಿದ್ರು, ಎಷ್ಟು ಚೆನ್ನಾಗಿ ಲೊಟ್ಟೆ ಹೊಡ್ಕೊಂಡು ತಿಂತಾಯಿದ್ವಿ. ಇವಾಗಕ್ಕೆಲ್ಲ ಭಾರಿ ದುಬಾರಿ, 50-60 ಇಸ್ಕೊಳ್ತಾರೆ.
ನಮ್ಮನೇಲಿ ನಾವು ಚಿಕ್ಕದ್ರಲ್ಲಿ ನಮ್ಮಮ್ಮ ಈ ರೀತಿ ಸಕ್ಕರೆ ತುಪ್ಪ ಹಾಕಿ ನಮಗೆ ಕೊಟ್ಬಿಟ್ರೆ ಓಡಾಡ್ಕೊಂಡು ತಿನ್ಕೊಂಡು ಆ ದಿನಗಳನ್ನ ಕಳೀತಾ ಇದ್ವಿ. ಆ ಹಳೆ ದಿನವೇ ಒಂದು ರೀತಿ, ಹಳೆ ಕಾಲಿಂದು ಊಟನೇ ಒಂಥರ. ಇವಾಗ ರೋಲ್ಸ್ ಅಂದ್ಬಿಟ್ಟು ಏನು ಮಕ್ಕಳು, ಆ ಕೆಳಗಡೆ ಸಿಲ್ವರ್ ಪೇಪರ್ ಒಂದು ಇತ್ತು ಅಂದರೆ ಸಾಕು, ಆ ಮಜಾನೇ ಹೆಚ್ಚು ಮಕ್ಕಳಿಗೆ. ಈ ಮಜಾ ನಾವು ಮಾಡಿದ್ದು ಅವರಿಗೆ ಗೊತ್ತೇ ಇಲ್ಲ. ಅದಕ್ಕೆ ನಾನು ಮಕ್ಕಳಿಗೆ ಈ ಥರ ಮಾಡಿಬಿಟ್ಟು ಕೊಡ್ತಾ ಇರ್ತೀನಿ. ನೋಡಿ, ನಿಮ್ಮ ಕಾಲದ್ದು ರೋಲ್ಸ್ ಈಗಿದೆ, ನಮ್ಮ ಕಾಲದ ರೋಲ್ಸ್ ಆಗಿತ್ತು. ನೋಡಿ, ಮಾಡಿ ತೋರಿಸ್ತೀನಿ ನಾನು ಅಂತ ತೋರಿಸ್ತೀನಿ ಸ್ನೇಹಿತರೆ. ಮಾಡಿ ಮಾಡಿ ಈ ಥರ ನಾನು ತೋರಿಸ್ತೀನಿ. ಚಿಕ್ಕ ಮಕ್ಕಳಲ್ಲೂ ಕೈಯಲ್ಲಿ ಸುತ್ಕೊಂಡು ನಾವು ತಿನ್ಕೊಂಡು ಆ ದಿನಗಳನ್ನು ಕಳೆದಿದ್ದು ಎಷ್ಟು ಚೆನ್ನಾಗಿತ್ತು. ಹೀಗಿತ್ತು ಸ್ನೇಹಿತರೆ ನನ್ನ ರೋಲ್ಸು. ನಿಮ್ಮನೇಲಿ ನೀವು ಯಾರಾದರೂ ಮಾಡಿ ಈ ರೀತಿ ತಿಂದಿದ್ದರೆ ಕಮೆಂಟ್ಸ್ ಮೂಲಕ ತಿಳಿಸಿ, ಸಣ್ಣ ಮಕ್ಕಳದೊಂದು ನೆನಪನ್ನಾದರೂ ಮಾಡ್ಕೊಳ್ಳೋಣ. ಹೀಗಿತ್ತು ಸ್ನೇಹಿತರೆ ನಮ್ಮ ಇವತ್ತು ನೈಟ್ ಡಿನ್ನರು. ಖುಷಿ ಅಂದರೆ ಖುಷಿ ಆಯಿತು ಈ ನೈಟ್ ಡಿನ್ನರು. ಗುಡ್ ನೈಟ್ ಸ್ನೇಹಿತರೆ ಎಲ್ಲರಿಗೂ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.